ಸಾಮಾನ್ಯವಾಗಿ ನಮಗೆ ತುಂಬ ಬಾಯಾರಿಕೆ ಆದಾಗ ಜ್ಯೂಸ್ ಕುಡಿಬೇಕು ಅಂತ ಅನಿಸಿದಾಗ ಮೊದಲು ನೆನಪಾಗುವುದು ಲಿಂಬೆ ಹಣ್ಣಿನ ಶರ್ಬತ್ ಅದು ಬಿಟ್ಟರೆ ಹಣ್ಣಿನ ಯಾವುದೇ ಹಣ್ಣಿನ ಜ್ಯೂಸ್ ಅಥವಾ ತರಕಾರಿಗಳ ಜ್ಯೂಸ್ ಕೂಡ ನಾವು ಕೆಲವೊಮ್ಮೆ ಮಾಡಿ ಕುಡಿತೇವೆ ಇವತ್ತು ನಾನು ಭಿನ್ನವಾಗಿ ರಾಗಿ ಹಾಗೆಯೇ ಹೆಸರು ಕಾಳನ್ನು ಹಾಕಿ ಪಾನಕ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ಅತ್ಯಂತ ಸುಲಭ ಮಾಡೋದು ರುಚಿಯಾಗಿ ಇರ್ತದೆ ನಮಸ್ಕಾರ ನಾನು ಅಂಬಿಕಾ ಶೆಟ್ಟಿ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಹೆಸರು ಕಾಳು ಮತ್ತು ರಾಗಿ ಕಾಳು ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೇನೆ ಅರ್ಧ ಕಪ್ ಹೆಸರು ಕಾಳು ತಗೊಂಡ್ರೆ ಅರ್ಧ ಕಪ್ ರಾಗಿನೂ ಕೂಡ ತಗೊಳ್ತಾ ಇದ್ದೇನೆ ಎರಡನ್ನೂ ಪ್ರತ್ಯೇಕವಾಗಿ ಎರಡು ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕಿ ನೀರನ್ನು ಹಾಕಿ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು ನಾಲ್ಕು ಗಂಟೆ ಅರ್ಧ ಕಪ್ ಹೆಸರು ಕಾಳನ್ನು ನೆನೆಸಿಟ್ಟರೆ ಇನ್ನೊಂದು ಪಾತ್ರದಲ್ಲಿ ನಾಲ್ಕು ಗಂಟೆಗಳ ಕಾಲ ಅರ್ಧ ಕಪ್ ರಾಗಿನ ನೆನೆಸಿಟ್ಕೊಳ್ಬೇಕು ರಾಗಿನ ನೆನೆಸುವ ಮೊದಲೇ ಚೆನ್ನಾಗಿ ಕಸನೆಲ್ಲ ಆರಿಸಿ ಚೆನ್ನಾಗಿ ತೊಳೆದು ನಂತರ ನೆನೆಸ್ಕೊಂಡಿದ್ದೇನೆ ನೆನೆಸಿದ ರಾಗಿ ಮತ್ತು ನೆನೆಸಿದ ಹೆಸರು ಕಾಳನ್ನು ಒಂದು ಮಿಕ್ಸಿ ಜಾರಿಗೆ ರುಬ್ಲಿಕ್ಕೆ ಹಾಕಬೇಕು ರುಬ್ಬುವಾಗಲೇ ಇದಕ್ಕೆ ಹಸಿ ಶುಂಠಿ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ನೀವು ಬೇಕಿದ್ದರೆ ಕಾಳುಮೆಣಸು ಕೂಡ ಒಂದು ಕಾಲು ಚಮಚ ಆಗೋಷ್ಟು ಹಾಕ್ಬೋದು ಎರಡು ಇಂಚು ಗಾತ್ರದ ಹಸಿ ಶುಂಠಿ ಹಾಕಿದ್ದೇನೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ರುಬ್ಬಿ ಆದ ನಂತರ ಅದರ ಜ್ಯೂಸನ್ನು ಹಾಲನ್ನು ಹೆಣ್ಕೊಳ್ಬೇಕು ಒಂದು ಪಾತ್ರೆ ಮೇಲೆ ಜಾಲರಿ ಇಟ್ಟು ಅದರ ಮೇಲುಗಡೆ ಮಸ್ಲಿನ್ ಕ್ಲಾತ್ ಅಥವಾ ಶುಭ್ರವಾದ ಯಾವುದೇ ಬಟ್ಟೆನ ಇಟ್ಟು ಅದರಲ್ಲಿ ಅದರ ಮೂಲಕ ಇದನ್ನು ಹಾಕಿ ಗಾಳಿಸ್ಕೊಳ್ಬೋದು ಗಾಳಿಸಿ ಆದ ನಂತರ ಬಟ್ಟೆ ಒಳಗಡೆ ಏನು ಉಳಿದಿರ್ತದೆ ನೋಡಿ ಅದನ್ನು ಎಸಿಲಿಕ್ಕೆ ಹೋಗಬೇಡಿ ಅದರಿಂದ ಅದನ್ನು ನೀವು ರೊಟ್ಟಿ ಮಾಡ್ಬೋದು ರೊಟ್ಟಿ ಮಾಡಲಿಕ್ಕೆ ಉಪಯೋಗಿಸ್ಬೋದು ಅಥವಾ ಅದನ್ನು ನೀವು ಗೋಧಿ ಹಿಟ್ಟು ಕಸ್ತಿರಲ್ಲ ಚಪಾತಿ ಮಾಡಲಿಕ್ಕೆ ಅಷ್ಟೊತ್ತಿಗೂ ಕೂಡ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಚಪಾತಿ ಮಾಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಅದನ್ನು ಬಿಸಾಡಲಿಕ್ಕೆ ಹೋಗಬೇಡಿ ನಾನಿಲ್ಲಿ ಮೇಲಿನ ಮೇಲೆ ತೋರಿಸ್ತಾ ಇದ್ದೇನೆ ಮತ್ತೆ ಪುನಃ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಹಿಂಡ್ಕೊಂಡಿದ್ದೆ ನಾನು ಇದನ್ನು ಚೆನ್ನಾಗಿ ಹಾಲನ್ನು ಹಿಂಡ್ಕೊಳ್ಬೇಕು ಹಾಲಿನ ಪ್ರಮಾಣ ಸ್ವಲ್ಪ ಅಲ್ಲಿ ವೇಸ್ಟ್ ಆಗಬಾರ್ದು ಹಾಗೆಯೇ ಇದಕ್ಕೆ ಹಿಂಡಿರುವಂಥ ಹಾಲಿಗೆ ಕಾಲು ಕಪ್ಪಾಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದು ಶುದ್ಧವಾಗಿದೆ ಬೆಲ್ಲ ಅನ್ನೋದು ನನಗೆ ಗೊತ್ತಿದೆ ಉಪಯೋಗಿಸಿ ನಿಮಗೆ ಶುದ್ಧ ಆಗಿಲ್ಲ ಅಂತ ಇದ್ದರೆ ಅದನ್ನು ಒಮ್ಮೆ ಕರಗಿಸಿ ಶೋಧಿಸಿ ಹಾಕಿ ಚಿಟಿಕೆ ಉಪ್ಪು ಹಾಕಿದ್ದೇನೆ ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ ಉಪ್ಪು ನಿಮಗೆ ಬೇಡದೇ ಇದ್ದರೆ ಬಿಡ್ಬೋದು ಚಿಟಿಕೆ ಉಪ್ಪು ಹಾಕಿದರೆ ರುಚಿ ಇರ್ತದೆ ಚೆನ್ನಾಗಿ ಕಲಕಿ ಹಾಗೆಯೇ ಹಸಿನೇ ಕುಡಿಯೋದು ಇದು ನಾನು ಈ ಹಿಂದೆ ರಾಗಿ ಮಿಲ್ಕ್ಶೇಕ್ ಅಂತ ಹಾಕಿದಾಗ ಅದರಲ್ಲಿ ಹಾಲೆಲ್ಲ ನೀವು ಶೇಕ್ ಅಂತ ಬರ್ದಿದ್ರಿ ಅಂತ ಹೇಳಿದರು ರಾಗಿಯಿಂದ ತೆಗೆಯುವ ಹಾಲಿಗೆ ನಾನು ರಾಗಿ ಮಿಲ್ಕ್ ಶೇಕ್ ಅಂತ ಹೇಳಿದ್ರು ನೀವು ಪಾನಕ ಅಂತ ಕೂಡ ಕರಿಬೋದು ಅಷ್ಟೇ ಅಲ್ಲ ಹಸಿಯಾಗಿಯೇ ಕುಡಿಬೋದಾ ಅಂತ ಕೆಲವರು ಕಮೆಂಟ್ ಮಾಡಿದರು ಈ ಹಿಂದೆ ಸುಮಾರು ಎರಡು ಮೂರು ವರ್ಷ ಆಗಿದೆ ಅನಿಸುತ್ತೆ ನಾನು ಆ ಹಾಕಿ ನಾನು ಬಾಲ್ಯದ ನಾನು ಚಿಕ್ಕವಳಿದ್ದಾಗಿಂದ ನಾವು ನಮ್ಮ ಮನೆಯಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೇವೆ ಹಸಿಯಾಗಿಯೇ ನಾವು ಈ ಹಾಲನ್ನು ಕುಡಿತೇವೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿ ರುಬ್ಬಿ ಅದನ್ನು ಕುಡಿದ್ರೆ ಇನ್ನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಕುದಿಸೋದು ಬೇಡ ಈ ಸಿಂಪಲ್ ರೆಸಿಪಿ ರಾಗಿ ಹೆಸರು ಕಾಳಿನ ಪಾನಕ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮ ದಿನ ಶುಭವಾಗಿರಲಿ ಧನ್ಯವಾದಗಳು